ನಮ್ಮ ಆಂಟಿ ಲಿಫ್ಟ್ ಹಾಕೊಂತಾವ್ರೆ. ವಾಪಸ್ ನಳೀಸ್ ಚಿಕನ್ ಗೆ ಬಂದಿದೀವಿ. ಬಡಿ ಮಗ ಬರದೇ ಇಲ್ಲ, ಇದ್ರೆ ಗ್ರೇನ್ ಇದ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೆ. ಹಲೋ ನಮಸ್ಕಾರ, ನಾನ್ ನಿಮ್ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ವಾಪಸ್ ನಮ್ಮ ನಳೀಸ್ ಕಿಚನ್ಗೆ ಬಂದಿದ್ದೀನಿ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ತುಂಬ ಜನ ಇಷ್ಟಪಟ್ರಿ. ಸೊ ಇವತ್ತು ವಾಪಸ್ ಒಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆದರೆ ನಾನು ಕುಕ್ ಮಾಡ್ತಾ ಇಲ್ಲ, ಬಿಕಾಸ್ ನಂಗೆ ಎಲ್ಲ ಅಡುಗೆನೂ ಮಾಡೋಕ್ಕೆ ಬರಲ್ಲ. ಇವತ್ತು ನಾನೂ ನಿಮ್ಮ ಜೊತೆ ಕಲಿಯೋಕ್ಕೆ ಅಂತ ಬಂದಿದ್ದೀನಿ. ಸೊ ನಳಿ ಆಂಟಿ ಇವತ್ತು ನಮಗೆ ಚಿಕನ್ ಸಾಂಬಾರ್ ಹೇಳ್ಕೊಡ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನಳಿ ಮೇಡಮ್ ಇನ್ ಟು ದ ಕಿಚನ್. ಬನ್ನಿ ಮೇಡಮ್, ವೆಲ್ಕಮ್. ಎಲ್ಲರಿಗೂ ಹಾಯ್. ಸೊ ಏನ್ ಮಾಡ್ತಾ ಇದ್ದೀರಾ ಇವತ್ತು? ನಾನು ನಾಟಿ ಕೋಳಿ ತರಿಸಿದೀನಿ, ನಾಟಿ ಕೋಳಿ ಸಾಂಬಾರ್ ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ತರಿಸಿದೀನಿ, ನಾಟಿ ಕೋಳಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಅರ್ಪಿತಂಗ್ ಜ್ವರ ಬಂದು ಬಾಯಿ ಕೆಟ್ಟೋಗ್ಬಿಟ್ಟಿದೆ ಅಂತೆ, ಅದಕ್ಕೋಸ್ಕರ ಅರ್ಪಿತಂಗ್ ಮಾಡ್ಕೊಡ್ತಾ ಇದ್ದೀನಿ. ಸ್ಟವ್ ಅಂಟಿಸ್ತಾ ಇದೆ ಎಲ್ಲಾರ್ದು, ಮನೆಯವ್ರದ್ದೆಲ್ಲ ಅಬಿದು ಅವನ್ಗೆ ಇಷ್ಟ. ನಾಲ್ಕು ದಪ್ಪದ ಈರುಳ್ಳಿ ತಗೊಂಡಿದ್ದೀನಿ, ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ. ನಾನು ಎರಡು ನಾಟಿ ಕೋಳಿ ತರಿಸಿದ್ದೀನಿ. ಈರುಳ್ಳಿನ ಹಿಂಗೆ ಹಚ್ಕೊಂಡು ದತ್ತಪ್ಪ ಹಚ್ಕೊಂಡಿದ್ದೀನಿ, ಯಾಕೆಂದ್ರೆ ಅದನ್ನ ಫ್ರೈ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಹಚ್ಕೊಂಡಿದ್ದೀನಿ. ಸೊ ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿ ಕಾದ್ಮೇಲೆ ಆಯಿಲ್ ಹಾಕಿ ಆಯಿಲ್ ಕಾದ್ಮೇಲೆ ಈರುಳ್ಳಿ ಹಾಕ್ತೀನಿ, ಈರುಳ್ಳಿ ಫ್ರೈ ಮಾಡ್ತೀನಿ ಅಷ್ಟೇ. ಇದು ಮೇನ್. ದೊಡ್ಡ ಸೌಟ್ ತಗೊಂಡಿದ್ದೀನಿ, ಯಾಕೆಂದ್ರೆ ಕೈ ಸುಡುತ್ತೆ ಅಂತ. ನನಗೇನು ಸುಡಲ್ಲ, ನಮ್ಮ ಹುಡುಗಿ ಮುಟ್ಟಿದ್ರೆ ಕೈ ಸುಡುತ್ತೆ. ನಾನು ಮುಟ್ಟಲ್ಲ ಇವತ್ತು, ಸೈಲೆಂಟ್ ಬರೀ ನೋಡ್ಕೊಳ್ಳೋದು ವ್ಯೂವರ್ ಇವತ್ತು. ಹೌದಾ? ಅಕ್ಕಲ ಕಾಯ್ದಿದ್ಯಾ ಬಾಂಡ್ಲಿ? ಆಯಿಲ್ ಹಾಕಿದ್ದೀನಿ, ಒಂದು 4-5 ಸ್ಪೂನ್ ಹಾಕಿದ್ದೀನಿ ಬೇಕದಕ್ಕೆ ಆಯಿಲ್. ಇಲ್ಲಿ ಖಾಲಿ ಪಾತ್ರೆ ಇಟ್ಬಿಟ್ಟು ಕಾಯಕ್ಕಿಟ್ಟಿದ್ದೀನಿ. ಬೇಕಂದರೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ, ಬೇಡ ಅಂದರೆ ಚಿಕನನ್ನು ಹಾಕಿ. ಕಾಯ್ದಿದೆ ಅಂತ ಅಂದ್ಕೊಂಡಿದ್ದೀನಿ ಕುಕ್ಕರು, ನೋಡ್ತೀನಿ ಒಂಚೂರು. ಸೊ ಕುಕ್ಕರ್ ಕಾದ್ಮೇಲೆ ಬರೀ ಚಿಕನ್ ಏನು ತೋರಿಸಿ, ಚಿಕನ್ ತೊಳೆದು ಇಟ್ಕೊಂಡಿದ್ದಾರೆ. 2 ಕೆಜಿ ಎರಡು ಕೋಳಿ ತರಿಸಿದೀವಿ, ಎರಡು ಕೋಳಿ ತರಿಸಿ ಅದನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ದೃಷ್ಟಿ ಹಾಕ್ಬೇಡಿ, ಏನು ಎರಡು ಕೋಳಿ ತಿಂತೀರಿ ಮನೇಲಿ ಅಂತ. ಆಮೇಲೆ ನಾಳೆ ತನಕ, ನಾಳೆ ದೋಸೆ ಮತ್ತೆ ಕೋಳಿ ಸಾಂಬಾರು. ನಮ್ಗೆಲ್ಲಾರ್ಗು ಆಕ್ಚುಲಿ ಚಿಕನ್ ಸಾರು ಮಟನ್ ಸಾರು ಎಲ್ಲ ಇವತ್ತಿಗಿಂತ ನಾಳೆ. ನಮ್ಮ ಹುಡುಗರು ತಂಗ್ಳ ತಿನ್ನಕ್ ಇಷ್ಟ ಪಡ್ತಾರೆ. ನಾನು ಖಾಲಿ ಕುಕ್ಕರ್ ಇದೆ, ಖಾಲಿ ಕುಕ್ಕರ್ಗೆ ಕೋಳಿ ಹಾಕ್ತಾ ಇದ್ದೀನಿ. ಆಯಿಲ್ ಬೇಡ, ಅದೇ ಬಿಟ್ಕೊಂಡ್ಬಿಟ್ರೆ ಕಷ್ಟ. ಇದಕ್ಕೆ ಕೋಳಿ ಹಾಕಿದ್ದೀರಾ? ಇವಾಗ ಸಾಲ್ಟ್ ಹಾಕ್ತಾ ಇದ್ದೀನಿ, ಕಲ್ಲುಪ್ಪು ಹಾಕ್ತೀನಿ. ಕಾದಿದೆ ಇವಾಗ ಮುಖ ಕಾದತ್ತು. ಬರೀ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸಾರು ಚೆನ್ನಾಗಿರುತ್ತೆ, ನಾಟಿ ಕೋಳಿ ಸಾಂಬಾರ್. ಸೊ ಎರಡು ಅಂದ್ರೆ ಎಷ್ಟು ಕೆಜಿ ಇದೆ ಅಂದಾಜು? ಏನೊಂದು 3 ಕೆಜಿ ಬಂದಿರುತ್ತೆ, ಅದ್ರಲ್ಲೆಲ್ಲ ಹೋಗ್ಬಿಟ್ಟೆ ಒಂದು ಎರಡು ಕಾಲು ಅದು ಬೇರೆ ಹೋಗಿದೆಯಲ್ಲ. ನಿನ್ಗೋಸ್ಕರ ನಾನು ಚಿಕನ್ ಬರೋ ತನಕ ಕಾಯ್ದೆ. ಈಗ ನಾನು ಫಸ್ಟ್ ಬೆಳಗ್ಗೆ ಇದನ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ, ತಂಡಿ ಆದ್ರೆ ಗ್ರೈಂಡ್ ಮಾಡೋಕ್ಕೆಲ್ಲ ಈಸಿ ಅಂತ. ಇದಕ್ಕೊಂದು 3 ಸ್ಪೂನ್, ಒಂದು ಚಿಕ್ಕ ಚಿಕ್ಕದು ಪುಟ್ಟ ಸ್ಪೂನಲ್ಲಿ ಒಂದು ಅರ್ಶಿನ ಹಾಕ್ತೀನಿ. ಲಾಸ್ಟ್ ಟೈಮ್ ಹೇಳಿದೆ ಚಿಕನ್ ಮಟನ್ ನಾನ್ ವೆಜ್ ಮಾಡುವಾಗ ಅರ್ಶಿನ ಪುಡಿ ಮ್ಯಾಂಡೇಟ್ರಿ. ಸೊ ಒಂದು 3-4 ಪುಟಾಣಿ ಸ್ಪೂನ್ ಸ್ಪೂನ್ ನೋಡಿ ಕಾಣಿಸೋದೇ ಇಲ್ಲ. ಇಷ್ಟೇ ಇಷ್ಟೇ, ಅದು ನಾವು ಆಟ ಆಡೋಕೆ ಯೂಸ್ ಮಾಡ್ತೀವಿ. ಅದೇ ಸ್ಪೂನನ್ನು ಇಟ್ಟಿದ್ದೀನಿ. ನೀವ್ ಎಷ್ಟನೇ ವಯಸ್ಸಿರುವಾಗ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡಿದ್ರಿ? 21 ಸ್ಟಾರ್ಟ್ ಮಾಡಿದೆ. ನನ್ನೆಲ್ಲ ಬೈತಾ ಇದ್ರು ಅಡುಗೆ ಬರಲ್ಲ ಅಡುಗೆ ಬರಲ್ಲ, ಬರೀ ಸುತ್ತಾ ಐತೆ ಅಂತ. ಅದಕ್ಕೆ ಹಾಸನಲ್ಲೇ, ನಮ್ಮ ಮನೇಲಿ ಅದೇ ಜಾಸ್ತಿ ಹಾಸನ್ ಅಂದ್ರೆ ಬೆಂಗಳೂರಲ್ಲಿ ಜಾಸ್ತಿ ಇರ್ತಾ ಇದ್ದೆ.
ಅವಾಗ ಎಲ್ಲರೂ ಬೈಯೋರು ನಮ್ಮ ಮನೇಲಿ ಅಡುಗೆ ಮಾಡಲ್ಲ ಏನೂ ಇಲ್ಲ ಸುಮ್ಮನೆ ಹುಡುಗನ ಥರ ಸುತ್ತಾ ಇರ್ತಾಳೆ ಯಾವಾಗಲೂ ನಾನು ಅಂತ. ಸುತ್ತೋದು ಅಂದರೆ ರೋಡಲ್ಲೆಲ್ಲ ನಮ್ಮ ಕಸಿನ್ಸ್ ಮನೆಗಳಿಗೆ ಅಲ್ಲಿ ಇಲ್ಲಿ ಇಲ್ಲ ಹೋಗಿ ಬರೋದು ಆಯಿತಾ. ಆವಾಗ ನನಗೆ ಅನ್ನಿಸ್ತು ಯಾಕೆ ನಾನು ಅಡುಗೆ ಮಾಡಬಾರ್ದು ಅಂತ. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಮನೆಯವ್ರಿಗೆ ಹಿಂಸೆ ಆಗೋದು, ಯಾಕೆ ಹೇಳಿ ನಾನು ಬರೀ ನಾನ್ ವೆಜ್ಜೇ ತಂದ್ಕೊಳ್ಳಿ ಅಂತ. ಅದಕ್ಕೆ ನಮ್ಮ ಆ್ಯಕ್ಚುಲಿ ನಾನ್ ವೆಜ್ ಕುಕ್ ಮಾಡೋದು ಈಸಿ ವೆಜ್ಗಿಂತ. ಇವಾಗ ಇದನ್ನು ಇನ್ನೊಂದ್ಸಲ ಕೊಡೋತೀನಿ. ಇದಕ್ಕೆ ಸುಮ್ಮನೆ ಅರ್ಪಿತಾ ಅಭಿಷೇಕ್ ಯೂಟ್ಯೂಬ್ ಚಾನಲ್ ಅಂತ ಹೇಳೋದಕ್ಕಿಂತ ಅರ್ಪಿತಾ ನಳಿನ ಯೂಟ್ಯೂಬ್ ಚಾನಲ್ ಅಂತ ಇಡ್ಬೇಕು. ಇರ್ಲಿ ಅಭಿ ಹೆಸರು ಇರ್ಬೇಕಲ್ಲ ಒಂದು. ಹ್ಞೂ ಅಲ್ವಾ, ಅವ್ನು ಬರೋದೇ ಇಲ್ಲ ಸುಮ್ಮನೆ ಬಡ್ಡಿ ಮಗ ಬರೋದೇ ಇಲ್ಲ. ಒಂದು 10 ನಿಮಿಷ ಹುರಿದಿದ್ದೀನಿ ಅಂತ ಅನ್ಕೋತೀನಿ. ಯಾಕೆಂದರೆ 10 ನಿಮಿಷ ಯಾಕೆಂದರೆ ಹಸಿ ವಾಸನೆ ಹೋಗಲೇಬೇಕು, ಇಲ್ಲದೆ ಹೋದರೆ ತುಂಬ ಹಸಿ ಹಸಿ ವಾಸನೆ ಮಡಿಯುತ್ತೆ. ಇದನ್ನು ತಟ್ಟೆಗೆ ಹಾರ ಕೊಡಲ ಇದೇ ಕೊಡಲ ಅಥವಾ ಬೇರೆ? ಅದೇ ಕೊಡಪ್ಪ ಸಾಕು, ಸುಮ್ಮನೆ ಬೇರೆ ಕೆಲಸ ಹಾಳಾಯ್ತದೆ ಅಂತ. ಅಯ್ಯೋ ನಾನು ಈರುಳ್ಳಿ ತರಕ್ಕೆ ಹೋಗ್ಬೇಕಾಯ್ತು ಅರ್ಪಿತ, ಇವತ್ತು ಮೋರ್ಗೆ ಹೋಗ್ಬೇಕು, ಫ್ರೆಶ್ ಹೋಗ್ಬೇಕು. ಆಯಿತು, ಏನು ಮಾಡೋದು, ಹೋಗೋಕ್ಕಾಗಿಲ್ಲ ಎಲ್ಲ ನನ್ನ ಮ್ಯಾಗಿ ಇದ್ದಂಗಿದೆ. ಈಗ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಇದಕ್ಕೆ, ಬಾಂಡ್ಲಿಗೆ ಆಯಿಲ್ ಹಾಕಿದ್ದೀನಿ. ಯಾಕೆ ಮತ್ತೆ ಎಣ್ಣೆ ಹಾಕೊಂತ ಇದ್ದೀನಿ? ನೀವು ಇಲ್ಲಿ ಇಟ್ಟಿಟ್ಟು ಸುಡಿಸ್ತೀರಾ? ಹೌದಾ, ಹೋಯ್ತಾ? ಇಲ್ಲ, ಓದ್ ಹಳೆ ಸುಟ್ಟೋಗಿತ್ತಲ್ಲ. ಸುತ್ತೋಗೈತಾ? ಹೋಗ್ಲಿ ಬಿಡಬೇಕು, ಏನು ಮಾಡೋಕ್ಕಾಗಲ್ಲ. ಈಗ ಕೊಡಪ್ಪ ಈರುಳ್ಳಿ. ಈಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದೇ ಬಾಂಡ್ಲಿಗೆ ನಾನು ಒಂದು ಈರುಳ್ಳಿ ಹಾಕೊಂತ ಇದ್ದೀನಿ. ಯಾಕೆ ಸಣ್ಣಕ್ಕೆ ಹೆಚ್ಚಿರೋ? ಸಣ್ಣಕ್ಕೆ ಹೆಚ್ಚಿದ್ದೀನಿ. ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಆಮೇಲೆ ಹೇಳ್ತೀನಿ. ಏನಕ್ಕೆ ಇದು? ಹೌದು, ಸ್ವಲ್ಪ ತೋರಿಸ್ತೀರಿ. ಸೀಕ್ರೆಟ್ ಮೇಂಟೈನ್ ಮಾಡ್ತಾ, ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೀಕ್ರೆಟ್ ಚೆನ್ನಾಗಿ ಉರಿತಾ ಇದ್ದೀನಿ. ಇವಾಗ ಏನು ಹಾಕ್ಬೋದು ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಈಗ ಏನು ಹಾಕ್ತಾ ಇದ್ದೀನಿ ಅಂದರೆ ನಾಟಿ ಕೋಳಿಯಲ್ಲಿ ಬಂದಿರೋಂಥ ಗುಂಡ್ಕಾಯಿ ಏರಿ ಪೈಪ್ ಒಂದ್ಸತಿ ನೋಡಿ, ಮೊಟ್ಟೆನ ಆಮೇಲೆ ಹಾಕ್ತೀನಿ. ಆ್ಯಕ್ಚುಲಿ ಸಾರಿಗಿಂತ ಇದೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಹಾಂ, ಈ ಮೊಟ್ಟೆ ಇದೆ, ಬಟ್ ಇದನ್ನು ಆಮೇಲೆ ಹಾಕ್ತೀನಿ. ಇವಾಗ ಇದನ್ನು ಹಾಕ್ಬಿಟ್ಟು ಇದು ಯಾಕೆಂದರೆ ಒಡೆದೋಗ್ಬಿಡುತ್ತಲ್ವ, ಕಲ್ಸ್ಕೊಬಿಡುತ್ತಲ್ಲ, ಅದಕ್ಕೋಸ್ಕರ. ಅದರಲ್ಲಿ ಒಂದು ಮೊಟ್ಟೆ ಹೋಗ್ಬಿಟ್ಟಿದೆ, ಏನೋ ಮಿಸ್ ಆಗಿ ಬಂದ್ಬಿಟ್ಟೈತೆ. ಇದಿಲ್ಲೇ ಇರಲಿ. ಇದಕ್ಕೆ ಇವಾಗ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಅರ್ಪಿತ. ಇದನ್ನು ಇದಕ್ಕೆ ಗೊತ್ತಾಗಲ್ಲ ಕಲ್ಲು ಉಪ್ಪು ಹಾಕ್ಬಿಟ್ರೆ ಆಮೇಲೆ ಹೆಂಗೆ ಅಂತ. ಈ ಸ್ವಲ್ಪ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ. ಈ ಸ್ಪೂನಲ್ಲಿ 1 ಸ್ಪೂನ್ ಪೆಪ್ಪರ್ ಪೌಡರ್. ಸೊ ಇಷ್ಟ ಹಾಕಿದೆ ಇದನ್ನು. ಇದು ಫ್ರೈ ಮಾಡಿಟ್ಟಿದ್ದೀನಲ್ಲ ಆನಿಯನ್ನ, ಈಗ ಹಾಕೋತೀನಿ ಇದನ್ನು. ಗ್ರೈಂಡ್ ಮಾಡಿಬಿಟ್ಟು ಈಗ ಆನಿಯನ್ ಹಾಕೋತಾ ಇದ್ದೀನಿ ಮಿಕ್ಸಿಗೆ. ಸ್ವಲ್ಪ ಹಾಕೋತೀನಿ, ನಮ್ಮ ಚಿಕ್ಕದು ಮಿಕ್ಸಿ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಇದಕ್ಕೆ ಒಂಚೂರು ಬಿಸಿನೀರು ಹಾಕಿ. ಅಲ್ಲ, ಬಿಸಿನೀರು ಅಂದರೆ ಅಲ್ಲಿ ಇವಾಗ ಹಾಕಬೇಕಲ್ಲ ಸ್ಟೌವ್ಗೆ, ಇದು ಕುಕ್ಕರ್ಗೆ. ಕುಕ್ಕರಲ್ಲಿ ಇಟ್ಟಿರೋ ಚಿಕನ್ಗೆ ಈರುಳ್ಳಿ ರುಬ್ಬಿಕೊಂಡು ಅದಕ್ಕೆ ಒಂಚೂರು ನೀರು ಹಾಕಿ ಅಲ್ಲ ಹಾಕ್ತಾ ಇದ್ದೀನಿ. ಅದು ಕುದಿ ಬರ್ತಾ ಇದೆ ಚೆನ್ನಾಗಿ. ಇವಾಗ ಅರಶಿನ ಈರುಳ್ಳಿನ ಗ್ರೈಂಡ್ ಮಾಡಿ ಹಾಕಿದ್ದೀನಲ್ವಾ, ಅದು ಕುದಿ ಬರ್ತಾ ಇದೆ. ಕುದಿ ಚೆನ್ನಾಗಿ ಬಂದಮೇಲೆ ನಾನು ಇವಾಗ ಖಾರದ ಪುಡಿ, ಖಾರದ ಪುಡಿ ಅಂದರೆ ಮಟನ್ ಪುಡಿ, ನಾವು ಸಪ್ರೇಟು, ನಾವು ವೆಜಿಟೇಬಲ್ ಪೌಡ್ರು ಮತ್ತು ಮಟನ್ ಪೌಡರ್ ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ಳೋದು ನಾನು. ಅದರಿಂದ ಇವಾಗ ಮಟನ್ ಪುಡಿನ ಕಲಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಕಲಿಸ್ಕೊಂಡು ಅದನ್ನು ಸಾರಿಗೆ ಉಯ್ಯೋದು. ಆ ಚಿಕನ್ ಏನು ಕುದಿತಾ ಇದೆ ಅದಕ್ಕೆ ಉಯ್ಯೋದು. ಹಾಂ, ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ನಾನು ಸ್ವಲ್ಪ ತರ್ತಾ ಇದ್ದೀನಿ ನೀರು, ಬೇಕಾದ್ರೆ ಸ್ವಲ್ಪ ಇವಾಗ ಉಪ್ಪು ನೋಡಿ ಸಾಲದೇ ಇದ್ದರೆ ಸಾಲ್ಟ್ ಹಾಕಿ ಇವಾಗ ಒಂದು ಸ್ವಲ್ಪ. ಆಯಿತಾ? ಆಯಿತಾ? ಅರ್ಧ ಹೋಳ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದೇ ಮಿಕ್ಸಿಗೆ, ಯಾಕೆಂದ್ರೆ ಸ್ವಲ್ಪ ಕಾಯಿ ಬಲ್ತ್ಬಿಟ್ಟಿತ್ತು, ಅದಕ್ಕೋಸ್ಕರ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲದವರೆ ಗ್ರೈನ್ ಇದು ಮಾಡ್ಕೊಂಡು ಹಾಕೊಳ್ತಾ ಇದ್ದೆ, ತುರಿದ್ಬಿಟ್ಟು ಹಾಕೋತಾ ಇದ್ದೆ. ಇದನ್ನು ಕುದಿ ಬಂದಿದ ತಕ್ಷಣ ಇದು ಮುಚ್ಚಳ ಹಾಕ್ಬಿಟ್ಟು ಕೂಗಕ್ಬಿಟ್ಟು ಒಂದೆರಡು ಬಿಸಿಲು ಒಡಿಸ್ತೀನಿ ನಾನು. ಇದಕ್ಕೆ ಇವಾಗ ಮೊಟ್ಟೆ ನೋಡಿ, ಇದಕ್ಕೆ ಇವಾಗ ಪುಟ್ ಪುಟ್ ಮೊಟ್ಟೆ ಹಾಕ್ತಾ ಇದ್ದೀನಿ. ಯಾರಿಟ್ಟಿದ್ದು ಮೊಟ್ಟೆ? ಕೋಳಿ.
ಇವಾಗ ಇದಕ್ಕೆ ಪೌಡ್ರ್ ಇಲ್ಲಪ್ಪ, ಏನು ಪೌಡ್ರ್, ಖಾರ ಪುಡಿ ಇದೆ. ಹಾಕಿ ಅರ್ಪಿತ ನೀನೇ ಒಂದು ಸ್ಪೂನ್ ಖಾರ ಪುಡಿ ಇದಕ್ಕೆ. ಪಿಂಕ್ ಡಬ್ಬಿನ ಗೊತ್ತಲ್ಲ ನಿಂಗೆ, ತರಕಾರಿ ಪುಡಿಗೆ ಸ್ಪೂನ್ ಬೇರೆ ಇದೆ, ಮಟನ್ ಪುಡಿಗೆ ಸ್ಪೂನ್ ಬೇರೆ ಹಾಕಿದ್ದೀನಿ ನಾನು, ನಿನಗೆ ಗೊತ್ತಾಗಲಿ ಅಂತ. ಹ್ಞೂ ಸಾಕು ಸಾಕು ಸಾಕು, ಹ್ಞೂ ಸಾಕು ಸಾಕು, ಜಾಸ್ತಿ ಆಗುತ್ತೆ. ಹ್ಞೂ ನೋಡಿ ಇದನ್ನು ಇವ್ರು ಮಾಡ್ತಾ ಇರ್ತಾರೆ, ಇದು ಸ್ವಲ್ಪ ಬೇಯಬೇಕು ಚೆನ್ನಾಗಿ. ನಾನು ನನ್ನ ದೊಡ್ಡ ಸ್ಟೌವ್ಗೆ ಇಡ್ತಾ ಇದ್ದೀನಿ ಆಯಿತಾ ಇದನ್ನು. ಇವಾಗ ಒಂದು ಇವಾಗ ಅದು ರೆಡಿ ಆಗೋಷ್ಟೊತ್ತಿಗೆ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನಕ್ಕೆ ಇಟ್ಬಿಡ್ತಾರೆ. ಯಾರಿಗಾದ್ರೂ ಅನ್ನ ಮಾಡೋಕ್ಕೆ ಬರಲ್ಲ ಅಂದರೆ, ಅನ್ನ ಹೆಂಗೆ ಮಾಡೋದು ಅಂತ ಗೊತ್ತಾಗಬೇಕಂದ್ರೆ, ಅದು ಶೆಫ್ ಅರ್ಪಿತಾ ಅಂತ ಕಲಿಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ ಅನ್ನ ಹೆಂಗೆ ಮಾಡೋದು ಅಂತ. ದೊಡ್ಡ ಅಡುಗೆನ ನಮ್ಮ ಹುಡುಗಿ ಹೇಳ್ಕೊಡ್ತಾಳ ಅಂತ. ನನಗೆ ಮುಂಚೆ ಗೊತ್ತಿರ್ಲಿಲ್ವಲ್ಲ ಆಂಟಿ ಅನ್ನ. ಅಮ್ಮ ಹೋದ್ಮೇಲೆ ಕಲ್ತಿದ್ದಲ್ಲ. ಹೌದಾ? ಅಲ್ಲಿವರೆಗೂ ಅನ್ನ ಮಾಡಕ್ಕೂ ಬರ್ತಿರ್ಲಿಲ್ಲ ನಂಗೆ. ಹ್ಮ್ ಸ್ವಲ್ಪ ನೀರು ಹಾಕಿದೀನಿ ನನ್ನ ವೇಸ್ಟ್ ಚಿಕನ್ಗೆ. ನಮ್ ರೋಸಿ ಹೇಳ್ಕೊಡ್ತಾ ಇದ್ದಿದ್ದು. ಹೌದಾ? ತೆಂಗಿನಕಾಯಿ ಇದೆಯಾ? ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ದೊಡ್ಡೋಳು ತೆಂಗಿನಕಾಯಿ ಹಾಕಿದ್ದೀನಿ. ಒಂದು 4-5 ಪೀಸು ನಾನು ಚಕ್ಕೆ ಹಾಕ್ತಾಯಿದ್ದೀನಿ ಆಯಿತಾ. ಒಂದು 6 ಲವಂಗ ಹಾಕ್ತಾಯಿದ್ದೀನಿ ಆಯಿತಾ. ಆಮೇಲೆ ಗಸಗಸೆ ಸ್ವಲ್ಪ ಗಸಗಸೆ ಹಾಕ್ತೀನಿ, ಯಾಕೆ ಅಂದರೆ ಸಾರು ಗಟ್ಟಿ ಬರಬಾರ್ದಲ್ಲ, ಕಡಲೆ ಹಾಕ್ಬಿಟ್ರೆ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ನಾನು ಗಸಗಸೆ ಹಾಕ್ತಾಯಿದ್ದೀನಿ. ಹಾಕೊಳ್ಳಿ, ಒಂದಿಷ್ಟು ಕಡಲೆ ಹಾಕೋತೀನಿ ನೋಡಿ, ಇಷ್ಟು ಹಾಕೋತೀನಿ. ಗ್ರೈಂಡ್ ಮಾಡಿದ್ದೀನಿ. ಅರೆ ನಾನು ಸ್ವಲ್ಪ ದಪ್ಪ ರುಬ್ಕೊಂಡಿದ್ದೀನಿ, ಯಾಕೆ ಅಂದರೆ ನಾನು ಇದನ್ನು ಬರೀ ಹಾಲು ಮಾತ್ರ ತೊಗೊಳೋದು, ಯಾವುದೇ ಸಾರಿಗೂ ನಾನು ಕಾಯಿನ ರುಬ್ಬಿಟ್ಟು ಹಂಗೆ ಹಾಕಲ್ಲ, ಫಿಲ್ಟ್ರ್ ಮಾಡ್ಕೊಂಡೇ ಹಾಕೋದು. ಈ ಥರ ಮಾಡಿ ನಾನು ಹಾಕೋದು, ಯಾಕೆಂದರೆ ಕಾಯಿ ಎಲ್ಲ ಇದ್ದರೆ ಸಾರು ಅಷ್ಟು ಚೆನ್ನಾಗಲ್ಲ ಅಂತ. ಚಿಕನ್ ಒಳಗಡೆ ಇರಿ ಗುಂಡ್ಕಾಯಿ ಮೊಟ್ಟೆ. ಸೊ ಇದು ಅವಾಗಲೇ ಆಂಟಿ ತೋರಿಸಿದ್ರಲ್ವಾ, ಚಿಕನ್ ಒಳಗಡೆ ಇಲಿ ಗುಂಡ್ಗೆಕಾಯಿ ಮೊಟ್ಟೆ ಎಲ್ಲ ಇದನ್ನು ಹಾಕ್ಕೊಂಡು ಹೆಂಗೆ ಫ್ರೈ ಮಾಡೋದು ಎಲ್ಲ ತೋರಿಸಿದ್ರು. ಇದಕ್ಕೆ ಒಂಚೂರು ನೀರು ಆ್ಯಡ್ ಮಾಡಿದ್ದೀವಿ, ಸ್ವಲ್ಪ ಗ್ರೇವಿ ಬರಲಿ ಅಂತ ಅಷ್ಟೇ. ಸೊ ಇವಾಗ ಇದು ರೆಡಿ ಆಗಿದೆ. ಬೌಲ್ಗೆ ಹಾಕಿ ನೆಕ್ಸ್ಟ್ ತೋರಿಸ್ತೀನಿ, ಕಾಯ್ತಾ ಇದ್ದೀನಿ ತಿನ್ನಕ್ಕೆ, ಸಖತ್ತಾಗಿರುತ್ತೆ ಟೇಸ್ಟು. ಆ್ಯಂಡ್ ಏನಿದು ಸಾಂಬಾರ್ ಇವಾಗ ವಿಶಲ್ ಆಗಿದೆ ಎರಡು. ಸೊ ಅದು ವಿಶಲ್ ತೆಗೆದಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತಾರೆ ತೋರಿಸ್ತೀನಿ. ಅದು ಬೆಂದಿದೆ ಇವಾಗ ಚೆನ್ನಾಗಿ. ಇವಾಗ ನಾನು ಇವಾಗ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಗೊತ್ತಾ ನಿಮಗೆ, ಕೋಕೋನಟ್ ಮಿಲ್ಕ್ ಮಿಲ್ಕ್ನ ತೆಂಗಿನಕಾಯಿ ಹಾಲು. ಅದು ನೋಡಿ ಇವಾಗ ಹಾಕ್ತಾ ಇದ್ದೀನಿ ನಾನು. ಹಾಕ್ಲಾ? ಇದು ಚೆನ್ನಾಗಿ ಕುದಿಬೇಕು ಇವಾಗ. ನಾನು ಆ ಕಡೆ ಹೋಗಿ ಟೇಸ್ಟ್ ಮಾಡ್ಕೊ ಬರ್ತೀನಿ. ಸೊ ಆಂಟಿ ಹೇಳಿದ್ರಲ್ವಾ ಕುದಿಬೇಕು ಅಂತ, ಈ ಥರ ಕುದಿಬೇಕು. ಸೊ ಚೆನ್ನಾಗಿ ಕುದ್ದರೆ ಇನ್ನೊಂದು 5 ಸಾಂಬಾರ್ ರೆಡಿ. ನಾಟಿಕೋಳಿ ಸಾಂಬಾರು ಮತ್ತೆ ಹೀರಿ ಗುಡ್ಕಾಯಿ ಇದೆಯಲ್ಲ ಅದರೊಳಗಡೆ, ನಾಟಿಕೋಳಿ ಒಳಗಡೆ ಅದನ್ನ ಗ್ರೇವಿ ಮಾಡಿದ್ದೀನಿ, ಅಂದ್ರೆ ಹುರಿದಿದ್ದೀನಿ. ಈ ಸಾಂಬಾರು ಅರ್ಪಿತಾ ಟೇಸ್ಟ್ ಮಾಡಿ ಹೇಳ್ತಾಳೆ, ಯಾಕೆಂದ್ರೆ ನನ್ನ ಟೇಸ್ಟ್ ನಾನೇ ಮಾಡ್ಬಿಟ್ರೆ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀನಿ, ಬಟ್ ಅರ್ಪಿತಾ ಮಾಡ್ತಾಳೆ. ನೋಡಕ್ ಮಾತ್ರ ಸಖತ್ತಾಗಿ ಅನಿಸ್ತಾ ಇದೆ, ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ, ಯಮ್ಮಿ ಯಮ್ಮಿ ಆಗಿದೆ. ಇವಾಗ ಟೇಸ್ಟ್ ನೋಡಿ ಹೇಳ್ತೀನಿ. ಅನ್ನ ಕೊಡ್ಲ, ಅನ್ನ ತಿಂತಿ ಹಂಗೆ ತಿಂತಿ ಫಸ್ಟ್ ಇಕ್ತಿ ನನಗೆ ನೋಡಿದ್ರೇನೆ ಅವಾಗಿಂದ ಇದೆ. ಬಾವಿ ಹೆಂಗಿದೆ ಸಾಂಬಾರು? ಇದಿಷ್ಟು ಬೇಕಾದ್ರೆ ನಾನು ಒಬ್ಳು ಆದ್ರೆ ಬಿಡಲ್ಲ. ಸಾಂಬಾರ್ ಟ್ರೈ ಮಾಡ್ತಾ ಇದೀನಿ. ಸೂಪ್ ತರ ಇದೆ, ಬರೀ ಸಾಂಬಾರ್ ಕುಡಿಯೋದಕ್ಕೆ ಸಕ್ಕದಾಗಿದೆ. ಇದನ್ನ ಮುದ್ದೆ ಜೊತೆ ಊಟ ಮಾಡಿದ್ರು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾರು ಮುದ್ದೆ ಊಟ ಮಾಡಲ್ಲ. ಥ್ರೋಟ್ ಇನ್ಫೆಕ್ಷನ್ ಆಗಿತ್ತಾ ಹೆಂಗ ಅನಿಸ್ತಾ ಇದೆ ಅಂದ್ರೆ, ಎಷ್ಟು ಬೇಗ ಊಟ ಮಾಡ್ತೀನೋ ಅನಿಸ್ತಾ ಇದೆಯೇನೋ. ಚೆನ್ನಾಗಿ ಒಂದ್ ಗ್ಲಾಸ್ ಹಾಕೊಂಡು ಬಿಸಿ ಬಿಸಿ ಕುಡ್ಕೊಬಿಡೋಣ ಅನಿಸ್ತಾ ಇದೆ. ಸಾಂಬಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಐಕಾನ್ ಒತ್ತಿ, ಯಾಕೆಂದ್ರೆ ಹಾಕಿರೋ ವಿಡಿಯೋ ಎಲ್ಲ ಫಸ್ಟ್ ನಿಮ್ಗೆ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಬೆಲ್ ಐಕಾನ್ ಒತ್ತಿ. ಬಾಯ್ ಬಾಯ್ ಬಾಯ್. ಓಕೆ ಬಾಯ್. ಓಕೆ ಬಾಯ್. ನಾವು ಎತ್ಕೊಂಡು ಹೋಗಿ ಇವಾಗ ತಿನ್ಕೋತೀವಿ.